ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಭಾನುವಾರ ಶೂಟ್ ಮಾಡಿರೋವಂಥದ್ದು, ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಭಾನುವಾರ ಎಲ್ಲರಿಗೂ ರಜಾ ಇತ್ತು, ಹಾಗಾಗಿ ಸ್ವಲ್ಪ ತಡವಾಗೇ ಇದ್ದೆ. ನಾನು ನೆನೆ ರಾತ್ರಿನೇ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ, ಹಾಗಾಗಿ ಬೆಳಗ್ಗೆ ತಡವಾಗಿದ್ರೂ ಅಡುಗೆ ಮಾಡೋದಕ್ಕೇನು ತೊಂದರೆ ಆಗಲಿಲ್ಲ. ಇನ್ನು ನನ್ನ ಮಗಂಗೂ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಮುಗಿತಾ ಬಂತು, ಇನ್ನು ಎರಡಿದೆ, ಅದೆರಡು ಮುಗಿದ್ರೆ ಹಾಲಿಡೇ ಶುರುವಾಗುತ್ತೆ ಅವನಿಗೆ. ಇವತ್ತೆಲ್ಲರೂ ಮನೆಯಲ್ಲೇ ಇದ್ದಿದ್ದರಿಂದ, ಹಾಗೆ ತಡವಾಗಿ ಕೂಡ ಇದ್ದಿದ್ದರಿಂದ, ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಭಾನುವಾರಕ್ಕೆ ಅಂತಂದ್ಬಿಟ್ಟು ಜೀರಾ ರೈಸ್ ಹಾಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಎಣ್ಣೆನ ಕಾಯಕ್ಕಿಟ್ಕೊಂಡು ಜೀರಿಗೆ ಹಾಗೆ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ ಕೂಡ ಹಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ ಎರಡು ಲೋಟ ಅಕ್ಕಿನ ನೀಟಾಗಿ ತೊಳೆದು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪಕ್ಕದಲ್ಲಿ ನೀರನ್ನು ಕಾಯಕ್ಕಿಟ್ಕೊಂಡಿದ್ದೀನಿ. ಅಂದರೆ 1:2 ರೇಷಿಯೋದಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ಕೂಗಿಸಿದ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಜೀರಾ ರೈಸ್ಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕಷ್ಟೇ, ಸೇಮ್ ಗೀ ರೈಸ್ ಥರನೇ ಇರುತ್ತೆ. ಬೇಕಿದ್ರೆ ನೀವು ಗೋಡಂಬಿ ಹಾಕ್ಕೋಬೋದು, ಹಾಗೆ ಕೊತ್ತಂಬರಿ ಪುದೀನ ಕೂಡ ಹೆಚ್ಚಿಬಿಟ್ಟು ಹಾಕ್ಬೋದು. ನಾನು ಪ್ಲೈನಾಗಿ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆ ಇಲ್ಲಿ ಪಕ್ಕದಲ್ಲಿ ಪನ್ನೀರ್ನ ಕ್ಯೂಬ್ಸ ಕಟ್ ಮಾಡಿ ಅದನ್ನು ಸ್ವಲ್ಪ ನಾನು ಬಿಸಿನೀರಲ್ಲಿ ವಾಶ್ ಮಾಡ್ಕೋತೀನಿ. ಕೆಲವರಿಗೆ ಈ ಪನ್ನೀರಲ್ಲಿ ಈ ಹಾಲಿನ ಅಂಶ, ಹಾಲಿಂದು ವಾಸನೆ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ನನಗೂ ಕೂಡ ಹಾಗೇ. ಅದಕ್ಕೋಸ್ಕರ ಒಂದು 2 ಬೆಚ್ಚಗಿರುವಂತಹ ನೀರಿನಲ್ಲಿ ಅದನ್ನು ವಾಶ್ ಮಾಡಿದ್ರೆ ಅದು ಹಾಲಿನ ಸ್ಮೆಲ್ಲು ನಮಗೆ ಬರೋದಿಲ್ಲ, ಹಾಗಾಗಿ 2 ವಾಶ್ ಮಾಡ್ಕೊಂಡಿದ್ದೀನಿ. ಅನಂತರ ಇವಾಗ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಹಾಗೆ 2 ಈರುಳ್ಳಿ, ಹಾಗೆ 2 ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಸಿಂಪಲಾಗಿ ಪನ್ನೀರ್ ಮಸಾಲ ಮಾಡ್ತಾ ಇರುವಂಥದ್ದು. ಇದನ್ನು ಮಾಡ್ತಾ ಇರುವಾಗೆ ನಮ್ಮ ಚಿಕ್ಕಣ್ಣ ಫೋನ್ ಮಾಡಿದರು ಏನೋ ಮಾತಾಡೋದಕ್ಕೆ ಅಂತಂದ್ಬಿಟ್ಟು. ಹೇಗಿದ್ರು ಸ್ಪೆಷಲಾಗಿ ಅಡುಗೆ ಮಾಡ್ತಾ ಇದ್ದೆ, ಫ್ರೀ ಆಗಿದ್ದರೆ ಬನ್ನಿ ಅಂತ ಕರೆದೆ. ಹಾಗಾಗಿ ಅವರೂ ಕೂಡ ಆಯಿತು ಬರ್ತೀವಿ ಮಧ್ಯಾಹ್ನಕ್ಕೆ ಅಂತ ಅಂದರು. ಸೊ ಮಾಡ್ತಾ ಇರೋದನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಜೀರಾ ರೈಸ್ ಹಾಗೆ ಪನ್ನೀರ್ ಮಸಾಲ ಇದ್ದಿದ್ದು, ಇವಾಗ ಜೀರಾ ರೈಸ್ ಹಾಗೆ ದಾಲ್ ಮಾಡಿ ಪನ್ನೀರ್ ಮಸಾಲಾಗೆ ಚಪಾತಿ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ದಾಲ್ ಮಾಡೋದಕ್ಕೆ ಮಸೂರ್ ದಾಲ್ ಹಾಗೆ ತೊಗರಿಬೇಳೆ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಹಾಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅರಶಿನ, ಹಾಗೆ ಟೊಮೆಟೊ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋತಾ ಇದ್ದೀನಿ. ಮತ್ತೊಂದು ಕಡೆ ಚಪಾತಿ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ನಾನು ಕಲಸುವಾಗ ಎಣ್ಣೆ ಹಾಕೋದಿಲ್ಲ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ನೀರನ್ನು ಹಾಕಿ ಕಲಸಿಡ್ತೀನಿ. ಬೇರೆ ಎಣ್ಣೆನೂ ಹಾಕಲ್ಲ, ಬೇಕಿದ್ದವರು ಹಾಕೋಬೋದು, ನಾನು ಬೇಯಿಸುವಾಗ ಮಾತ್ರ ಎಣ್ಣೆ ಹಾಕ್ತೀನಿ. ಯಾರಾದರೂ ರಿಲೇಟಿವ್ಸ್ ಇನ್ಫಾರ್ಮ್ ಮಾಡದೆ ಬಂದಿದ್ದಾರೆ ಅರ್ಜೆಂಟಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಅಂದಾಗ, ಮಾಡುವಂಥ ಅಡುಗೆಗಳಲ್ಲಿ ಇವತ್ತು ನಾನು ಮಾಡ್ತಾ ಇರೋವಂಥ ಅಡುಗೆಗಳು ಕೂಡ ಸೇರಿಕೊಳ್ಳುತ್ತೆ. ತುಂಬ ರುಚಿಯಾಗೂ ಇರುತ್ತೆ, ಅಷ್ಟೇ ಬೇಗ ಕೂಡ ನಾವು ಮಾಡ್ಕೋಬೋದು. ಮೊದಲಿನ ಥರ 2 ಬರ್ನರ್ ಸ್ಟೌವ್ ಇರೋದಿಲ್ಲ, ಇವಾಗ ಎಲ್ಲರ ಮನೆಯಲ್ಲೂ ಕೂಡ 4 ಬರ್ನರ್ ಅಥವಾ 3 ಬರ್ನರ್ ಸ್ಟೌವ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಕಡೆ ಜೀರಾ ರೈಸ್ ಅಥವಾ ಗೀ ರೈಸ್ ಕಿಟ್ಕೊಂಡು ಮತ್ತೊಂದು ಕಡೆ ಗ್ರೇವಿ ರೆಡಿ ಮಾಡ್ಕೊತಾ ಇದ್ದರೆ ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೋಬೋದು. ಅದೇ ರೀತಿ ನಾನು ಇಲ್ಲಿ ಒಂದು ಕಡೆ ಬೇಳೆ ಬೇಯಿಸ್ತಾ ಇದ್ದೀನಿ, ಮತ್ತೊಂದು ಕಡೆ ಗ್ರೇವಿಗೆ ಎಲ್ಲನೂ ಹುರ್ಕೊಂಡಿದ್ದಾಯಿತು, ಹಾಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದಾಯಿತು. ಜೀರಾ ರೈಸ್ ಕೂಡ ವಿಶಲ್ ಹೋಗಿ ತಣ್ಣಗಾಗಿದೆ. ಇವಾಗ ಮೊದಲಿಗೆ ನಾನು ಗ್ರೇವಿ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ, ಈರುಳ್ಳಿ, ಗೋಡಂಬಿ ಎಲ್ಲ ಹಾಕಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾವು ಮಸಾಲ ಎಲ್ಲ ಯಾವ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಂಡಿದ್ವೋ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಸಿಡಿದು ಗ್ಯಾಸ್ ಸ್ಟವ್ ಹಾಳಾಗುತ್ತೆ ಅಂತ ಮುಚ್ಚಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕಿವಾಗ ನಾವು ಗ್ರೈಂಡ್ ಮಾಡಿಟ್ಟಿರೋವಂಥ ಮಸಾಲನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಮಸಾಲ ರುಬ್ಬೋದಕ್ಕೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿಗಾಗಿ ಆಗುತ್ತೆ, ಹಾಗಾಗಿ ನೀರನ್ನು ಕೂಡ ಸೇರಿಸ್ಕೊಂಡು ಆ ಗ್ರೇವಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ಮಸಾಲ ಪೌಡರ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ. ಅರ್ಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಎಲ್ಲ ಪೌಡರ್ಸ್ನು ಕೂಡ ಹಾಕೋಬೇಕು. ನಾರ್ಮಲಾಗಿ ಎಲ್ಲ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡೋವಂಥದ್ದು. ಸಿಂಪಲ್ ಆ್ಯಂಡ್ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಬರೀ
ನಾವು ಪನ್ನೀರ್ ಅಂತಲೇ ಎಲ್ಲ ಮಶ್ರೂಮ್ ಹಾಕೋಬೋದು, ಎಲ್ಲ ತರಕಾರಿಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಬೋದು, ಚಿಕನ್ ಮಟನ್ ಕೂಡ ಹಾಕ್ಕೊಂಡು ನಾವು ಇದೇ ರೀತಿ ಗ್ರೇವಿ ಮಾಡ್ಕೋಬೋದು ಈಸಿಯಾಗಿ. ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಅದಾದಮೇಲೆ ಇವಾಗ ನಾವು ಪನ್ನೀರನ್ನು ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 10 ನಿಮಿಷ ಹಾಗೆ ಇದನ್ನು ಮುಚ್ಚಿಡ್ತೀನಿ. ಆ ಫ್ಲೇವರ್ ಇರೋದನ್ನೆಲ್ಲ ಆ ಪನ್ನೀರ್ ಇರ್ಕೊಳ್ಳೋವರೆಗೂ ಮುಚ್ಚಿಡಬೇಕು. ಕೊನೆಯದಾಗಿ ಸ್ವಲ್ಪ ಕಸೂರಿ ಮೆತಿ ಇದ್ದರೆ ನೀವು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಬೋದು. ನಾನಿವತ್ತು ಕಸೂರಿ ಮೆತಿ ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮ್ ಅದು ನೀವು ಅಂಗಡಿಯಿಂದ ತೊಗೊಂಡು ಬಂದಿದ್ದು ಹಾಕಿದ್ರೂ ನಡೆಯುತ್ತೆ, ಅಥವಾ ಮನೆಯಲ್ಲಿನೇ ಸ್ವಲ್ಪ ಕೆನೆಯೆಲ್ಲ ಎತ್ತಿಟ್ಟಿದ್ರೆ ಅದನ್ನೇ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಬೋದು. ಇಲ್ಲಿ ದಾಲ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು, ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು. ಈ ಒಂದು ಒಗ್ಗರಣೆನ ದಾಲ್ಗೆ ಸೇರಿಸಿದ್ರೆ ದಾಲ್ ಕೂಡ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಅಡುಗೆ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಚಪಾತಿ ಒಂದು ಲಟ್ಟಿಸಿ ಅದನ್ನು ಬೇಯಿಸಿದ್ರೆ ಅಡುಗೆ ಮುಗ್ದಂಗಾಗತ್ತೆ. ಎಷ್ಟೊಂದು ವೆರೈಟಿ ಅಡುಗೆ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತಂದರೆ, ಕರೆಕ್ಟಾಗಿ ಪ್ಲಾನಿಂಗ್ ಪ್ರಕಾರ ಜಾಸ್ತಿ ಪಾತ್ರೆಗಳನ್ನು ಉಪಯೋಗಿಸ್ದೆ ತುಂಬ ಬೇಗ ಅಡುಗೆ ಮಾಡ್ಕೊಬೋದು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ದಾಲ್ಗೆ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಲಟ್ಟಿಸಿದ್ದೀನಿ, ಅದನ್ನು ಬೇಯಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಬೇಗ ಫಟಾಫಟ್ ಅಂತ ಅಡುಗೆ ರೆಡಿ ಆಗೋಯಿತು. ಪನ್ನೀರ್ ಗ್ರೇವಿ ಕೂಡ ರೆಡಿ ಇದೆ, ಹಾಗೆ ಜೀರಾ ರೈಸ್ ಕೂಡ ರೆಡಿ ಇದೆ. ಜೀರಾ ರೈಸ್ಗೆ ಪನ್ನೀರ್ ಮಸಾಲದಲ್ಲಿ ಕೂಡ ತಿನ್ಬೋದು, ಹಾಗೆ ಜೀರಾ ರೈಸ್ಗೆ ಯಾವುದೇ ಗ್ರೇವಿಗಿಂತ ದಾಲ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ದಾಲ್ ತಡ್ಕ ಅಥವಾ ದಾಲ್ ಫ್ರೈ ಜೊತೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ, ಅವ್ರು ಬರೋದು ಇನ್ನೂ ತಡ ಆಗತ್ತೆ ಅಂತ ಹೇಳಿದ್ರು, ಹಾಗಾಗಿ ನಾವಿನ್ನೂ ತಿಂಡಿ ಮಾಡಿರಲಿಲ್ವಲ್ಲ, ಹಾಗಾಗಿ ತಿಂಡಿ ಮುಗಿಸ್ಕೊಂಡ್ಬಿಟ್ಟು ಬಂದ ಮೇಲೆ ನಿಧಾನವಾಗಿ ಅವ್ರಿಗೆ ಬಡಿಸೋಣ ಅಂತ. ಯಾರಾದರೂ ಮನೆಗೆ ಅರ್ಜೆಂಟಾಗಿ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಗೆಸ್ಟ್ಗೆ ಅಂತಲೇ ಅಲ್ಲ, ನಮಗೇ ಯಾವಾಗಲೂ ಮಾಮೂಲಿ ಅಡುಗೆ ತಿಂದು ತಿಂದು ಬೇಜಾರಾಗಿರುತ್ತೆ, ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಡೋಣ ಅಂತ ಅನಿಸಿದಾಗ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು. ಇನ್ನು ಇಷ್ಟೆಲ್ಲ ಅಡುಗೆ ಮಾಡಿದ್ಮೇಲೆ ಪಾತ್ರೆ ಏನು ಕಡಿಮೆ ಬಿದ್ದಿರುತ್ತಾ ಆ ಪಾತ್ರೆನೆಲ್ಲ ಮೊದಲು ಅವ್ರು ಬರೋಷ್ಟರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಮೊದಲು. ಎಲ್ಲ ಪಾತ್ರೆಗಳನ್ನ ನಾನು ಯುಟಿಲಿಟಿಗೆ ಹಾಕ್ಕೊಂಡು ಇಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇಲ್ಲಿ ತೊಳೆದ್ಬಿಟ್ಟು ಇಟ್ಟರೆ ನೀಟಾಗಿ ನೀರೆಲ್ಲ ಸೋರ್ಕೊಂಡಿರುತ್ತೆ, ಆಮೇಲೆ ನಿಧಾನವಾಗಿ ಎತ್ತಿಟ್ಕೊಳ್ಬೋದು ನಾವು. ಈಗ ಎಲ್ಲ ಪಾತ್ರೆಗಳನ್ನ ತೊಳೆದು ಯುಟಿಲಿಟಿಲೇನೆ ಸೋರೋದಕ್ಕೆ ಇಟ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತ. ಅಡುಗೆ ಮನೆಯಲ್ಲಿ ಒಂದು ಅಡುಗೆ ಮಾಡಬೇಕು ಅಂದರೆ ಎಷ್ಟೆಲ್ಲ ಪಾತ್ರೆಗಳನ್ನ ಎಳೆದಿರ್ತೀವಿ, ಜೊತೆಗೆ ಆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿರ್ತೀವಿ, ತರಕಾರಿ ಆಗಿರ್ಬೋದು ಫ್ರಿಡ್ಜಿಂದ ಅಥವಾ ಬೇರೆ ಏನೇ ಅಡುಗೆ ವಸ್ತುಗಳನ್ನ ತೆಗೆದಿರ್ತೀವಲ್ಲ ಅದನ್ನೆಲ್ಲ ಮತ್ತೆ ಅದೇ ಜಾಗಕ್ಕೆ ಸೇರಿಸಿ ಆ ಕೌಂಟರ್ ಟಾಪ್ನ ನೀಟ್ ಕ್ಲೀನಾಗಿ ನೀಟ್ ಮಾಡ್ಕೊಳ್ಳೋದು ಮುಖ್ಯ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನೆಲ್ಲ ಕೌಂಟರ್ ಟಾಪ್ ಮೇಲೆ ಒರೆಸ್ತಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು, ಹಾಗೆ ಗ್ಯಾಸ್ ಸ್ಟವ್ನು ಒರೆಸ್ಬೇಕು, ಮತ್ತು ಸಿಂಕನ್ನು ಕೂಡ ಒಂದ್ಸಲ ನೀಟಾಗಿ ತೊಳೆದ್ಬಿಟ್ರೆ ಅಡುಗೆ ಮನೆ ನೀಟಾಗಿರುತ್ತೆ. ನಮ್ಮನೇಲಿ ಆಲ್ಮೋಸ್ಟ್ ಭಾನುವಾರ ನಾಳೆ ಸ್ಕೂಲ್ ಇದೆ ಅಥವಾ ಆಫೀಸ್ ಇದೆ ಅಂತ ಅಂದಾಗ ಇಡ್ಲಿ ಅಥವಾ ದೋಸೆಗೆ ನೆನೆಸೇ ನೆನೆಸಿರ್ತೀನಿ. ನಾಳೆ ಸ್ಕೂಲು ಆಫೀಸ್ ಎರಡೂ ಇರೋದ್ರಿಂದ ಇಡ್ಲಿಗೆ ನೆನೆಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಇಡ್ಲಿ ದೋಸೆ ಎರಡೂ ಮಾಡ್ಕೋಬೋದು ಈ ಬ್ಯಾಟ್ರಲ್ಲಿ. 2 ಕಪ್ಪಷ್ಟು ನಾನು ನಾರ್ಮಲ್ ರೈಸನ್ನು ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ ಅಂದರೆ ಸೊಸೈಟಿ ಅಕ್ಕಿ ಬಳಸೋದು ನಾವು ದೋಸೆ ಅಥವಾ ಇಡ್ಲಿಗೆ.
ಎರಡು ಕಪ್ಪಷ್ಟು ನಾರ್ಮಲ್ ರೈಸ್, ಹಾಗೆ ಒಂದು ಕಪ್ಪಷ್ಟು ಕುಸುಲಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಅನಂತರ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಒಬ್ಬರು ಕಮೆಂಟ್ಸಲ್ಲಿ ಕೇಳಿದರು ಯಾವ ರೀತಿ ನೀವು ಬ್ಯಾಟರ್ ರೆಡಿ ಮಾಡ್ತೀರಾ ತೋರಿಸಿ ಅಂತಂದ್ಬಿಟ್ಟು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆ ಕಡಿಮೆ ಆಯಿತು ಅಂತಂದ್ಬಿಟ್ಟು ಇನ್ನು ಸ್ವಲ್ಪ ಸೇರಿಸಿದೆ. ಹಾಗೆ ಮೆಂತ್ಯ ಹಾಕ್ಕೋಬೇಕು. ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಬೇಕಾಗತ್ತೆ. ಮೆಂತ್ಯ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಮುಖಾಂತರನಾದರೂ ನಮ್ಮ ದೇಹಕ್ಕೆ ಹೋಗಲಿ, ಬರೀದಂತೂ ಮೆಂತ್ಯ ತಿನ್ನೋದು ಸ್ವಲ್ಪ ಕಷ್ಟನೇ ಕಹಿ ಇರೋದ್ರಿಂದ. ಈ ರೀತಿ ಆದರೂ ನಾವು ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು ಮೆಂತ್ಯನ. ಇವಾಗ ನೀಟಾಗಿ ಇದನ್ನೆಲ್ಲದನ್ನು ಕೂಡ ವಾಶ್ ಮಾಡಿ ಇದನ್ನು ಒಂದು 4-5 ಗಂಟೆ ಆದರೂ ನೆನೆಸಿಡಬೇಕು. ನಾನು ಜಾಸ್ತಿ ಇಡ್ಲಿ ಅಥವಾ ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ನೆನೆ ಹಾಕಿದ್ರೆ ಮನೆಯಲ್ಲಿ ರುಬ್ಬೋದಿಲ್ಲ, ಇಲ್ಲಿ ಮಿಲ್ಗೆ ಕಳಿಸ್ತೀನಿ. ಅಲ್ಲಿ ಇಡ್ಲಿ ಹಿಟ್ಟು ರುಬ್ಬೋ ಅಂತ ಮಿಷಿನ್ ಇರುತ್ತಲ್ಲ, ಅದರಲ್ಲಿ ರುಬ್ಕೊಂಡು ಬಂದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. 1 ಕೆಜಿ ಮೇಲೆ ನಾನೇನಾದರೂ ಇಡ್ಲಿಗೆ ನೆನೆಸಿದೆ ಅಂತಂದರೆ ಅದನ್ನು ಮಿಲ್ಲಲ್ಲೇ ಹಾಕ್ಸ್ಕೊಂಬರ್ತೀವಿ. ನಾರ್ಮಲಾಗಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ಕೊಬೇಕು ಮನೆಯಲ್ಲೇ ಅಂತಂದಾಗ ನಾನು ಮನೆಯಲ್ಲೇ ರುಬ್ಕೋತೀನಿ. ಈ ಬಾಕ್ಸಲ್ಲೇ ನೆನೆಸಿಟ್ಟಿದ್ದೀನಿ, ಇದನ್ನೇ ಕರೆಕ್ಟಾಗಿ ನಾವು ಮಿಲ್ಲಿಗೆ ಕಳ್ಸೋದಕ್ಕೆ ಸುಲಭ ಆಗುತ್ತೆ ಅಂತ. ಇವಾಗ ನಮ್ಮ ಅಣ್ಣನ ಫ್ಯಾಮಿಲಿ, ಚಿಕ್ಕಣ್ಣನ ಫ್ಯಾಮಿಲಿ ಬಂದರು. ಬಂದಿದ್ದ ತಕ್ಷಣ ಸ್ವಲ್ಪ ಬಿಸಿಲಲ್ವ ತುಂಬ ಸಿಕ್ಕಾಪಟ್ಟೆ, ಹಾಗಾಗಿ ಸ್ವಲ್ಪ ಸ್ಪ್ರೈಟನ್ನೆಲ್ಲ ಕೊಡ್ತಾ ಇದ್ದೀವಿ. ಇನ್ನೀಗ IPL ಶುರುವಾಗಿದೆ. ಮನೆಯಲ್ಲಿ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿದ್ದಾಗ IPLನ ಯಾರಾದರೂ ಮಿಸ್ ಮಾಡೋದುಂಟ? ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಕ್ರಿಕೆಟ್ ಅಂದರೆ ಇಷ್ಟ. ಮ್ಯಾಚ್ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ರು, ಆಮೇಲೆ ಸಂಜೆ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗೋರಂತೆ, ಏನಾದರೂ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಹಸ್ಬೆಂಡು ಕೂಡ ಹೋಗಿ ಚಿಕನ್ ಹಾಗೆ ಫಿಶ್ ತೊಗೊಂಡು ಬಂದಿದ್ದರು. ಭಾನುವಾರ ಆಗಿದ್ದಿದ್ದರಿಂದ ಚಿಕನಲ್ಲಿ ನಾನು ಚಿಕನ್ ಚಾಪ್ಸ್ ಮಾಡಿದೆ. ಅಂದರೆ ಇದು ಮುದ್ದೆಗೂ ಆಗುತ್ತೆ, ಹಾಗೆ ಚಪಾತಿಗೂ ಕೂಡ ಆಗುತ್ತೆ. ಆ ರೀತಿ ಸೆಮಿ ಗ್ರೇವಿ ಟೈಪು. ಸಾಂಬಾರು ಅಂದರೆ ತುಂಬ ತೆಳುವಾಗತ್ತೆ, ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೀನಿ. ಇನ್ನು ಫಿಶಲ್ಲಿ ಫಿಶ್ ಫ್ರೈ ಮಾಡಿದೆ. ಇದ್ರದ್ದು ರೆಸಿಪಿ ಎಲ್ಲ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಯಾರಾದರೂ ಮನೆಗೆ ಬಂದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ತುಂಬಾ ಮುಖ್ಯ. ನಾವು ಅಡುಗೆ ಮಾಡೋದಂತೂ ಇದ್ದೇ ಇರುತ್ತೆ, ಹಾಗಂತ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು 1 ಗಂಟೆಯಲ್ಲಿ ಅಡುಗೆ ಮುಗಿಸೋವಂಥದ್ದು 2 ಗಂಟೆ ಆಗುತ್ತೆ ವಿಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕೋದ್ರೆ. ಹಾಗಾಗಿ ಯಾವುದನ್ನು ಶೂಟ್ ಮಾಡಲಿಲ್ಲ, ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫಿಶನ್ನು ತಂದಿದ ತಕ್ಷಣ ನೀಟಾಗಿ ಅರಶಿನ ಹಾಗೆ ಹುಣಸೆಹಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳೆದ ಮೇಲೆ ಅದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಮಸಾಲ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಟೀ ಟೈಮ್, ಇವಾಗ ಅದನ್ನು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಎಲ್ರಿಗೂ. ಇನ್ನು ಚಿಕನ್ನು ಕೂಡ ತಂದಿದ ತಕ್ಷಣವೇ ಮಾಡಿಟ್ಬಿಟ್ಟೆ ಮಧ್ಯಾಹ್ನನೇ. ರಾತ್ರಿಗೆ ಬರೀ ಮುದ್ದೆ ಹಾಗೆ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ. ಚಪಾತಿ ಹಿಟ್ಟು ಬೆಳಗ್ಗೆ ಕಲಸಿರೋದೇ ಇದೆ, ಅದನ್ನೇ ಚಪಾತಿ ಲಟ್ಸ್ತೀವಿ. ಮಕ್ಕಳಿರುವಾಗ ನಮಗೂ ಕೂಡ ಚಪಾತಿ ತುಂಬಾ ಇಷ್ಟ ಆಗ್ತಾ ಇತ್ತು, ಆದರೆ ದೊಡ್ಡವರಾಗ್ತಾ ಆಗ್ತಾ ಚಪಾತಿಗಿಂತ ಮುದ್ದೆ ರೈಸ್ನೇ ಜಾಸ್ತಿ ಇಷ್ಟಪಡ್ತಾರೆ. ಆದರೆ ಮಕ್ಕಳು ಚಪಾತಿಯನ್ನು ಕೇಳ್ತಾರೆ, ನನ್ನ ಮಗ ಹಾಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಚಪಾತಿ ಇಷ್ಟಪಡ್ತಾರೆ. ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಹೀಗೇ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ನಮಗೂ ಕೂಡ ಪೂರಿ ಚಪಾತಿ ಇಂಥದ್ದೆಲ್ಲ ಇಷ್ಟ ಆಗ್ತಾ ಇರುತ್ತೆ, ಆದರೆ ಸ್ವಲ್ಪ ದೊಡ್ಡವರಾದಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ನೇ ಜಾಸ್ತಿ ತೊಗೊಳೋದಕ್ಕೆ ಇಷ್ಟಪಡ್ತೀವಿ. ಇದಾದಮೇಲೆ ನಾನು ಯಾವುದು ವಿಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಯಾರಾದರೂ ಇದ್ದಾಗ ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರೇನು ಅಂದ್ಕೊಳ್ತಾರೋ ಅಂತ. ಅವರು ಊಟ ಎಲ್ಲ ಮುಗಿಸ್ಕೊಂಡು 8:30-9 ಗಂಟೆ ರಾತ್ರಿಗೆ ಹೊರಟರು ಮನೆಯಿಂದ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ಅರೋಮಾ ಆಯಿಲ್ ಡಿಫ್ಯೂಸರ್ ಅಂತೀವಲ್ಲ, ಅದು ನಮಗೆ ಎಸೆನ್ಷಿಯಲ್ ಆಯಿಲ್ ಕೊಟ್ಟಿರ್ತಾರೆ, ಅದನ್ನು ಹಾಕಿದ್ರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ. ಇದು 150-160 ನನಗೆ ಸಿಕ್ತು ಮೀಶೋಲ್ಲಿ, ತುಂಬ ಚೆನ್ನಾಗಿದೆ. ಎರಡು ಫ್ಲೇವರಿಂದ ಅಂದರೆ ಎರಡು ಅರೋಮಾ ಆಯಿಲ್ನ ಕೊಟ್ಟಿದ್ದಾರೆ, ಒಂದು ಲ್ಯಾವೆಂಡರ್ದು ಮತ್ತೊಂದು ರೋಸ್ ರೊಮ್ಯಾಂಟಿಕ್ ಅಂತ ಇನ್ನೊಂದಿದೆ. ಪ್ಯಾಕಿಂಗ್ ತುಂಬಾ ಇಷ್ಟ ಆಯ್ತು ನನಗೆ, ತುಂಬ ಚೆನ್ನಾಗಿ ಅದೇನು ಡ್ಯಾಮೇಜ್ ಆಗದೇ ಇರೋ ರೀತಿ ಈ ರೀತಿ ರ್ಯಾಪ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಯಾಕಂದರೆ ಸೆರಾಮಿಕ್ ಇರೋದ್ರಿಂದ ಇದು ತುಂಬ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು, ಹಾಗೆ ಪಾರ್ಸೆಲ್ನ ಹೇಗೇಗೋ ಹಾಕ್ಬಿಟ್ರೆ ಅದು ಒಡೆದೋಗ್ಬಿಡುತ್ತೆ ಅಂತಂದ್ಬಿಟ್ಟು. ನಾನು ಪಿಂಕ್ ಕಲರ್ದು ಆರ್ಡ್ರ್ ಮಾಡಿದೆ, ಇದರಲ್ಲೇ ಒಂದು ಕ್ಯಾಂಡಲ್ ಕೂಡ ಬಂದಿದೆ, ಹಾಗೆ ಎರಡು ಎಸೆನ್ಷಿಯಲ್ ಆಯಿಲ್ ಬಂದಿದೆ. ಇದು ನೋಡೋದು ಕೂಡ ಒಂಥರ ಡೆಕೋರೇಟಿವ್ ಪೀಸ್ ಥರನೂ ಕಾಣಿಸುತ್ತೆ, ಜೊತೆಗೆ ಇದರಲ್ಲಿ ಕ್ಯಾಂಡಲ್ನ ಹಚ್ಚಿ ಮೇಲ್ಗಡೆ ಎಸೆನ್ಷಿಯಲ್ ಆಯಿಲ್ ಹಾಕಿದಾಗ ಆ ಗಮನೂ ಕೂಡ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಪಿಂಕ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ, ಸುಮಾರು ರೀತಿ ಕಲರಲ್ಲಿ ನಿಮಗೆ ಸಿಗುತ್ತೆ, ಬ್ಲೂ, ರೆಡ್ಡು ಎಲ್ಲ ಕಲರು ಸಿಗುತ್ತೆ. ನಾನು ಹಾಲಲ್ಲಿ ಟೀಪಾಯ್ ಮೇಲೆ ಇಟ್ಬಿಟ್ಟು ಈ ಕ್ಯಾಂಡಲ್ನ ಹಚ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಅದರ ಸ್ಮೆಲ್ಲು ಎಲ್ಲನೂ.
ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೆ ಇಷ್ಟ ಆದರೆ ನೀವು ಕೂಡ ಮೀಶೋಲ್ಲಿ ತರಿಸ್ಕೋಬೋದು. ಸಾಧ್ಯ ಆದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ ಡಿಫ್ಯೂಸರ್ ಏನಿದೆ ಅದು ಕೆಳಗಡೆ ಕ್ಯಾಂಡಲ್ ಇಟ್ಬಿಟ್ಟು ಹಚ್ಚಿ ಮೇಲೆ ಭಾಗ ಏನು ಕಾಣಿಸ್ತಾ ಇದೆ ಅಲ್ಲಿಗೆ ನಾವು ಆಯಿಲ್ಸ್ನ ಒಂದು 3-4 ಡ್ರಾಪಷ್ಟು ಹಾಕಿದ್ರೆ ಕೆಳಗಡೆ ಕ್ಯಾಂಡಲ್ ಇಟ್ಟಿರ್ತೀವಲ್ಲ ಅದರ ಶಾಖಕ್ಕೆ ಮೇಲೆ ನಾವು ಹಾಕಿರುವಂಥ ಆಯಿಲ್ಲು ಎವಾಪರೇಷನ್ ಆಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಒಂದೇ ಒಂದು ಆಯಿಲ ಹಾಕ್ಬೋದು ಅಥವಾ ನಿಮಗೆ ಬೇಕಿದ್ರೆ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಬೋದು. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎರಡೂ ಸ್ವಲ್ಪ ಒಂದೆರಡೆರಡು ಡ್ರಾಪ್ಸನ್ನು ಹಾಕಿದ್ದೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.